हलो फ्रेंड्स लेडीज़ क्रेज़ चैनल के निमेलरिगू स्वागत ई मोदलिन वीडियो दली नानु डायरेक्ट आगि लाइनिंग बटे मेले क्रॉस कटिंग ब्लौज़ अन्नु याव रीति माड्कोबेकु अन्नोदन्न तोर्सिकोट्टीनि मेलगडे अदर लिंक अन्नु कूड कोट्टिर्तीनि क्लिक माडिद्रे नीवु आ वीडियोवन्नु नोडबहुदु आदरे इवत्तिन वीडियो दली नानु पेपर मेले मोदलु मार्किंग माड्कोंबिट्टु अदन्नु याव रीतियागि मेन फैब्रिक मत्तु लाइनिंग बटे मेले माड्कोबेकु अन्नोदन्नु तोर्सिकोड्तीनि ईग स्टार्ट माडोण ब्लौज़न मेजर्मेंट ई रीतियागैति ई मेजर्मेंट प्रकार नावु ईग पेपर मेले कटिंग माड्कोळ्ळोण पेपर अन्नु नानु ई रीतियागि डबल फोल्ड अल्लि मडिचिट्कोंडिनि याव रीतियागि नावु बट्टेयन्न मडिचिट्कोतीवि अदे रीतियल्लि नेक्स्ट ब्लौज़न उद्दवन्न मार्क माड्कोळ्ळोण ब्लौज़न उद्द 15 इंच रेडि माडबेकु 1.5 इंचु मार्जिन् इट्कोंडिनि फ्रंट पार्टली 1.5 इंच बैक पार्टली अर्धदिंद पौना इंच वरेगे इट्कोंड्रे साकु मार्जिन ई रीतियागि 16.5 इंच के ब्लौज़न लेंथ अन्नु मार्क माड्कोंडिनि नेक्स्ट नावीग फोल्डेड साइड कडेयिंद 2-3 इंच वरेगू मार्क माड्कोळ्ळोण याकंद्रे हुक्किन पट्टि मत्तु हुक्किन मने पट्टिगागि मार्जिन ನೀವು ಯಾವ ಪಾರ್ಟಲ್ಲಿ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಮಾಡ್ಕೋತೀರಿ ಅಲ್ಲಿ ಈ ರೀತಿಯಾಗಿ ಫೋಲ್ಡೆಡ್ ಸೈಡ್ ಕಡೆಯಿಂದ 2-3 ಪಾಯಿಂಟು ಬಿಡಬೇಕು ನೆಕ್ಸ್ಟ್ ಚೆಸ್ಟ್ ಸೈಜನ್ನು ಮಾರ್ಕ್ ಮಾಡ್ಕೊಳ್ಳೋಣ ಚೆಸ್ಟ್ 38 ಇಂಚು ಅದರ ನಾಲ್ಕನೇ ಭಾಗ 9.5 ಇಂಚು 2 ಇಂಚ್ ಮಾರ್ಜಿನ್ನು ಟೋಟಲ್ ಆಗಿ 11.5 ಇಂಚ್ಗೆ ನಾನು ಫೋಲ್ಡೆಡ್ ಸೈಡ್ ಕಡೆಯಿಂದ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಲೈನನ್ನು ಡ್ರಾ ಮಾಡ್ಕೊಂಡಿನಿ ನೆಕ್ಸ್ಟ್ ಈಗ ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ ಫೋಲ್ಡೆಡ್ ಸೈಡ್ ಕಡೆಯಿಂದ ನೆಕ್ ವಿಡ್ತು 3 ಇಂಚು ಹಾಗೆ 3 ಇಂಚು ಶೋಲ್ಡರ್ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ 6.5 ಇಂಚು ಆರ್ಮೋಲ್ನ ಲೆಂತ್ ಈ ರೀತಿ ಬಾಕ್ಸ್ ಮಾಡ್ಕೊಳ್ಳೋಣ ಅದೇ ನೀವು ನಿಮ್ಮ ಮೇಜರ್ಮೆಂಟ್ ಬ್ಲೌಸ್ ಪ್ರಕಾರ ಅಥವಾ ಮೇಜರ್ಮೆಂಟ್ಸ್ ಪ್ರಕಾರ ಈ ರೀತಿ ಪೇಪರ್ ಮೇಲೆ ಮಾರ್ಕಿಂಗ್ ಮಾಡ್ಕೊಳ್ಳ್ರಿ ಇದೆಲ್ಲ ಕೊಟ್ಟಿರುವಂತಹ ಮೇಜರ್ಮೆಂಟ್ ಬ್ಲೌಸ್ನ ಪ್ರಕಾರ ನಾನು ಮಾರ್ಕ್ ಮಾಡ್ಕೊಳ್ಳಾಕ್ತೀನಿ ಅದೇ ರೀತಿಯಾಗಿ ಫ್ರಂಟ್ ಪಾರ್ಟ್ನ ನೆಕ್ನ ಲೆಂತ್ 7 ಇಂಚು ಕೆಳಗಡೆಗೆ ಒಂದು 1/2 ಇಂಚು ಬ್ರಾಡ್ನೆಸ್ ಮಾಡ್ಕೊಂಡಿನಿ ಈ ರೀತಿಯಾಗಿ ನೆಕ್ ವಿಡ್ತನ್ನು ಮೇಲ್ಗಡೆಗಿಂತಲೂ ಒಂದು 1/2 ಇಂಚು ಕೆಳಗಡೆಗೆ ಸ್ವಲ್ಪ ಜಾಸ್ತಿ ವಿಡ್ತ್ ಮಾಡ್ಕೊಳ್ಳೋದ್ರಿಂದ ಕೊರಳಿನ ಶೇಪು ಚೆನ್ನಾಗಿ ಬರ್ತೈತಿ ಸ್ಟಿಚ್ ಮಾಡಿದಾದಮೇಲೆ ಅದಕ್ಕೋಸ್ಕರ ಕೆಳಗಡೆಗೆ ಸ್ವಲ್ಪ ವಿಡ್ತ್ ಜಾಸ್ತಿ ಇಟ್ಕೋಬೇಕು ಆರ್ಮೋಲನ್ನು ಈಗ 1 ಇಂಚ್ಗೆ ಈ ರೀತಿಯಾಗಿ ರೌಂಡ್ ಶೇಪ್ ಮಾಡ್ಕೊಳ್ಳೋಣ ಎಲ್ಲ ಮೇಜರ್ಮೆಂಟ್ಸ್ ಪ್ರಕಾರ ನಾನು ಈ ರೀತಿ ನಿಮ್ಮ ಬ್ಲೌಸ್ನ ಮೇಜರ್ಮೆಂಟ್ ಪ್ರಕಾರ ಪೇಪರ್ ಮೇಲೆ ಈ ರೀತಿಯಾಗಿ ಮಾರ್ಕಿಂಗ್ಸ್ ಮಾಡ್ಕೊಳ್ಳ್ರಿ ಫೋರ್ ಟಕ್ಸ್ಗಾಗಿ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೋತೀವಿ ಅದೇ ಸೇಮು ಈಗ ನೆಕ್ಸ್ಟ್ ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಫೋಲ್ಡೆಡ್ ಸೈಡ್ ಕಡೆಯಿಂದ 3.2 ಇಂಚು ರೆಡಿ ಮಾಡಬೇಕು ಬೆಲ್ಟ್ 1 ಇಂಚ್ ಎಕ್ಸ್ಟ್ರಾ 4.2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ ಸೈಡ್ಗೆ ಸೊಂಟದ ಭಾಗದ ಕಡೆಗೆ 2.5 ಇಂಚ್ ರೆಡಿ ಮಾಡಬೇಕು 1 ಇಂಚ್ ಎಕ್ಸ್ಟ್ರಾ 3.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ನಾನು ಕ್ರಾಸ್ ಬೆಲ್ಟ್ನ ಶೇಪನ್ನು ಕೊಡಾಕ್ತೀನಿ ಈ ಕಡೆಗೆ 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ 2.5 ಇಂಚು ಪ್ಲಸ್ 1 ಇಂಚ್ ಮಾರ್ಜಿನ್ ಟೋಟಲಿ 3.5 ಇಂಚ್ಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಬೆಲ್ಟ್ ಶೇಪನ್ನು ಕೊಟ್ಟಿನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಟಕ್ಸ್ ಮಾರ್ಕಿಂಗನ್ನು ನಾವು ಲೈನಿಂಗ್ ಬಟ್ಟೆ ಮೇಲೆ ಮಾಡ್ಕೊಳ್ಳೋಣ ಆದರೆ ಕೆಳಗಡೆಗೆ ಸೊಂಟದ ಭಾಗದಲ್ಲಿ ಟಕ್ಸ್ಗಾಗಿ ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ಇಟ್ಕೋಬೇಕು ಸೊಂಟದ ಅಳತೆ 32 ಇಂಚ್ ಐತಿ 8 ಇಂಚು ಅದರ ನಾಲ್ಕನೆಯ ಭಾಗ 8 ಇಂಚ್ ಆಯಿತು 10 ಇಂಚು 2 ಇಂಚ್ ಮಾರ್ಜಿನ್ಗಾಗಿ ಟೋಟಲ್ 10 ಇಂಚ್ ಆಯಿತು 2 ಇಂಚು ಟಕ್ಸ್ಗಾಗಿ ಒಂದು 1/2 ಇಂಚಿನಷ್ಟು ನಾವು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೋಬೇಕು ಕೆಳಗಡೆಗೆ ನೋಡ್ರಿ ಈ ರೀತಿಯಾಗಿ ಒಬ್ಬೊಬ್ರದ್ದು ಸೊಂಟದ ಅಳತೆ ಇನ್ನೂ ದಪ್ಪ ಇರ್ತೈತಿ ಮೇಜರ್ಮೆಂಟ್ ಸ್ವಲ್ಪ ಚೇಂಜ್ ಮಾಡ್ತೈತಿ ಅದಕ್ಕೋಸ್ಕರ ಸೊಂಟದ ಅಳತೆಯ ಪ್ರಕಾರ ನೀವು ಸೊಂಟದ ಸುತ್ತಳತೆಯ ನಾಲ್ಕನೆಯ ಭಾಗ ಮತ್ತು 2 ಇಂಚ್ ಮಾರ್ಜಿನ್ 2 ಇಂಚು ಟಕ್ಸ್ಗಾಗಿ ಟೋಟಲಿ 4 ಇಂಚನ್ನು ಮಾರ್ಜಿನ್ ಇಟ್ಕೊಂಡ್ಬಿಟ್ಟು ಸೊಂಟದಲ್ಲಿ ಅಳತೆ ಮಾಡ್ಕೊಳ್ಳ್ರಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಪೇಪರ್ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಪೇಪರ್ ಮೇಲೆ ಟಕ್ಸ್ಗಾಗಿ ಮಾರ್ಕಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಮೇಲೆ ಡೈರೆಕ್ಟಾಗಿ ಟಕ್ಸ್ಗಾಗಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಯಾವ ರೀತಿಯಾಗಿ ನಾವು ಸಿಂಪಲ್ 4 ಟಕ್ಸ್ಗಾಗಿ ಮಾರ್ಕಿಂಗ್ ಮಾಡ್ಕೋತೀವಿ ಅದೇ ರೀತಿಯಾಗಿ ಪೇಪರ್ ಕಟ್ಟಿಂಗ್ ಮಾಡ್ಕೋಬೇಕು ಎಕ್ಸ್ಟ್ರಾ ಭಾಗವನ್ನು ಈ ರೀತಿಯಾಗಿ ನಾನು ಟ್ರಿಮ್ ಮಾಡ್ಕೊಳಕತ್ತೀನಿ ಕರೆಕ್ಟಾಗಿ ನೀವು ಕಟ್ ಮಾಡ್ಕೊಳ್ರಿ ಎಲ್ಲಿ ಮಾರ್ಕಿಂಗ್ಸ್ ಬಂದಿರ್ತಾವೋ ಅದ್ರ ಮೇಲೆ ಕರೆಕ್ಟಾಗಿ ಮಾಡ್ಕೋಬೇಕು ನೋಡಿರಿ ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ಮತ್ತು ಕ್ರಾಸ್ ಬೆಲ್ಟ್ಸ್ಗಳನ್ನು ಕಟ್ ಮಾಡ್ಕೊಂಡಾಗೈತಿ
लाइनिंग बट्टे मेले मार्किंग कटिंग ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಲೈನಿಂಗ್ ಬಟ್ಟೆಯ ಮೇಲೆ ಬ್ಯಾಕ್ ಪಾರ್ಟ್ ನ ಕಟ್ ಮಾಡ್ಕೊತೀನಿ ಆಲ್ರೆಡಿ ನಮಗೆ ಲೆಂಗ್ತ್ ಮತ್ತು ಚೆಸ್ಟ್ ಸೈಜ್ ಗೊತ್ತಿರೋದ್ರಿಂದ 15 ಇಂಚ್ ಲೆಂಗ್ತ್ ಅರ್ಧದಿಂದ ಪೌಣ ಇಂಚ್ ವರೆಗೂ ಮಾರ್ಜಿನ್ ಇಟ್ಕೊತೀನಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡ ಆದ್ಮೇಲೆ ಚೆಸ್ಟ್ ಸೈಜ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ ಚೆಸ್ಟ್ ಸೈಜ್ 11.5 ಇಂಚ್ ಸೊಂಟದ ಅಳತೆ 32 ಇಂಚ್ ಅದರ ನಾಲ್ಕನೇ ಭಾಗ 8 ಇಂಚ್ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಗಾಗಿ 1 ಇಂಚ್ ಬ್ಯಾಕ್ ಟಕ್ಸ್ ಗಾಗಿ ಟೋಟಲಿ 11 ಇಂಚ್ ಗೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕು ಬಾಳ ಏನು ಡಿಫರೆನ್ಸ್ ಇಲ್ಲ ಅದಕ್ಕೋಸ್ಕರ ಸೊಂಟದ ಅಳತೆ ಏನು ಮಾರ್ಕ್ ಮಾಡ್ಕೊಂಡಿಲ್ಲ ನಾನು ಈಗ ಫೋಲ್ಡೆಡ್ ಸೈಡ್ ಕಡೆಯಿಂದ ನಾವು ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಪಾಯಿಂಟ್ಸ್ ಗಳನ್ನು ಮಾರ್ಕ್ ಮಾಡ್ಕೊಳ್ಳೋಣ 3 ಇಂಚ್ ನೆಕ್ ವಿಡ್ತ್ 3 ಇಂಚ್ ಶೋಲ್ಡರ್ ಪಾಯಿಂಟ್ ಶೋಲ್ಡರ್ ಪಾಯಿಂಟ್ ಇಂದ ಕೆಳಗಡೆಗೆ 6.5 ಇಂಚ್ ಗೆ ಆರ್ಮೋಲ್ನ ಮಾರ್ಕ್ ಮಾಡ್ಕೊಳ್ಳೋಣ ಅದನ್ನ ಚೌಕ್ ಬಾಕ್ಸ್ ಮಾಡ್ಕೊಂಡು ಆರ್ಮೋಲನ್ನ 1.5 ಇಂಚ್ ಗೆ ರೌಂಡ್ ಶೇಪ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಮಾರ್ಕಿಂಗ್ ಮಾಡ್ಕೊಂಡ ಆದ್ಮೇಲೆ ಇದನ್ನ ಕಟ್ ಮಾಡ್ಕೋಬೇಕು ಈಗ ನಾನು ನೆಕ್ ಶೇಪ್ ಅನ್ನು ಇನ್ನು ಕಟ್ ಮಾಡ್ಕೊಂಡಿಲ್ಲ ಜಸ್ಟ್ ಶೋಲ್ಡರ್ ಮತ್ತು ನೆಕ್ ವಿಡ್ತ್ ಅನ್ನು ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಅನ್ನು ರೌಂಡ್ ಮಾಡ್ಕೊಂಡು ಈ ರೀತಿ ಬ್ಯಾಕ್ ಪಾರ್ಟ್ ಅನ್ನು ಕಟ್ ಮಾಡ್ಕೊಳ್ಳಾಕ್ತೀನಿ ಲೈನಿಂಗ್ ಬಟ್ಟೆ ಮೇಲೆ ಬ್ಯಾಕ್ ಪಾರ್ಟ್ ನ ಕಟಿಂಗ್ ಮಾಡ್ಕೊಳ್ಳೋದಾಯಿತು ಈಗ ಫ್ರಂಟ್ ಪಾರ್ಟ್ ಅನ್ನು ಪೇಪರ್ ಕಟಿಂಗ್ ಮಾಡ್ಕೊಂಡಿವಲ್ಲ ಅದನ್ನು ಈ ಲೈನಿಂಗ್ ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕ್ರಾಸ್ ಆಗಿ ಇಡಬೇಕು ಕ್ರಾಸ್ ಕಟಿಂಗ್ ಬ್ಲೌಸ್ ಇರೋದ್ರಿಂದ ಈ ರೀತಿ ನಾವು ಕಾರ್ನರ್ ಗೆ ಈ ಪೇಪರ್ ಅನ್ನು ಜೋಡಿಸಿಟ್ಬಿಟ್ಟು ಕಟ್ ಮಾಡ್ಕೋಬೇಕು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ನಾವು ಇದೇ ರೀತಿಯಾಗಿ ಕ್ರಾಸ್ ಆಗಿ ಬಟ್ಟೆಯ ಮೇಲೆ ಕ್ರಾಸ್ ಆಗಿ ಇಟ್ಟು ಕಟ್ ಮಾಡ್ಕೋಬೇಕು ನಾನು ಜಸ್ಟ್ ಈಗ ಔಟ್ಲೈನ್ ಮಾಡ್ಕೊಳ್ಳಕತ್ತೀನಿ ಚಾಕ್ ಇಂದ ಈಗ ಇದನ್ನ ಕಟ್ ಮಾಡ್ಕೋತೀನಿ ಕ್ರಾಸ್ ಬೆಲ್ಟ್ ಅನ್ನು ಮಾತ್ರ ಸೀದಾನೇ ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಆಗಿತ್ತು ಅಂದ್ರೆ ಅಷ್ಟು ಚೆನ್ನಾಗಿ ಬರಂಗಿಲ್ಲ ಸ್ಟಿಚ್ ಮಾಡೋದಕ್ಕೆ ಅದಕ್ಕೋಸ್ಕರ ಕ್ರಾಸ್ ಬೆಲ್ಟ್ ಅನ್ನು ನಾವು ಸೀದಾನೇ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು ನೋಡಿ ಈ ರೀತಿಯಾಗಿ ಪೇಪರ್ ಮೇಲೆ ಕಟ್ ಮಾಡ್ಕೊಂಡಿರುವಂತ ಫ್ರಂಟ್ ಪಾರ್ಟ್ ಅನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಈ ರೀತಿಯಾಗಿ ಕ್ರಾಸ್ ಆಗಿ ಇಟ್ಟು ನಾವು ಕಟ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ನೋಡಿ ಫ್ರಂಟ್ ಪಾರ್ಟ್ ಅನ್ನು ಕಟ್ ಮಾಡ್ಕೊಳ್ಳೋದಾಯಿತು ಬ್ಯಾಕ್ ಪಾರ್ಟ್ ಅನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀವಿ ಲೈನಿಂಗ್ ಬಟ್ಟೆಯ ಮೇಲೆ ಕ್ರಾಸ್ ಬೆಲ್ಟ್ ಅನ್ನು ಕಟ್ ಮಾಡ್ಕೋತೀನಿ ಇದು ಸ್ಟ್ರೇಟ್ ಆಗಿ ಬಟ್ಟೆ ಇದನ್ನೇ ನಾವು ಕ್ರಾಸ್ ಬೆಲ್ಟ್ ಆಗಿ ಯೂಸ್ ಮಾಡ್ಕೊಳ್ಳೋಣ ಟೂ ಲೇಯರ್ಸ್ನಲ್ಲೈತಿ ಔಟ್ಲೈನ್ ಮಾಡ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ಡೈರೆಕ್ಟಾಗಿ ಯಾವ ರೀತಿಯಾಗಿ ಲೈನಿಂಗ್ ಬಟ್ಟೆಯ ಮೇಲೆ ಕ್ರಾಸ್ ಕಟಿಂಗ್ ಬ್ಲೌಸನ್ನು ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟೀನಿ ಮೇಲ್ಗಡೆ ಲಿಂಕು ಕೂಡ ಕೊಟ್ಟೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ಕ್ರಾಸ್ ಕಟಿಂಗ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ವಿಡಿಯೋವನ್ನು ನೋಡ್ಬೋದು ಈಗ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ನಾನು ಲೈನಿಂಗ್ ಬಟ್ಟೆಯನ್ನು ಈ ರೀತಿ 4 ಲೇಯರ್ಸ್ನಲ್ಲಿ ಫೋಲ್ಡ್ ಮಾಡ್ಕೊಂಡೀನಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಈಗ ಆರ್ಮೋಲ್ನ ಲೆಂಗ್ತನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಶೋಲ್ಡರ್ ಪಾಯಿಂಟಿಂದ ಸೈಡ್ವರೆಗೂ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕು 8.5 ಇಂಚ್ ಐತಿ 8.5 ಇಂಚ್ ಒಂದು ಅರ್ಧ ಇಂಚ್ನಷ್ಟು ನೀವು ಮಾರ್ಜಿನನ್ನು ಹಿಡದೆ 8.5 ಇಂಚ್ ಐತಿ ಇನ್ನೂ ಒಂದು ಅರ್ಧ ಇಂಚ್ನಷ್ಟು ನೀವು ಮಾರ್ಜಿನ್ ತೊಗೋಬೋದು ಟೋಟಲಾಗಿ ನಾನು 9 ಇಂಚ್ಗೆ ಬಟ್ಟೆಯನ್ನು ಈ ರೀತಿಯಾಗಿ ಮಾರ್ಕ್ ಮಾಡ್ಕೋತೀನಿ 4 ಲೇಯರ್ಸ್ನಲ್ಲಿ ಈಗ ನೆಕ್ಸ್ಟ್ ಸ್ಲೀವ್ಸ್ನ ಲೆಂಗ್ತ್ 8 ಇಂಚ್ ರೆಡಿ ಮಾಡಬೇಕು 9 ಇಂಚ್ ಇಟ್ಕೊಂಡಿನಿ ಸ್ಲೀವ್ಸ್ನ ಉದ್ದವನ್ನು ಫೋಲ್ಡೆಡ್ ಸೈಡ್ ಕಡೆಯಿಂದ 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಕೆಳಗಡೆಗೆ 3 ಇಂಚ್ಗೆ ಈ ರೀತಿಯಾಗಿ ಸ್ಲೀವ್ಸ್ ಡೌನ್ಗಾಗಿ ಮಾರ್ಕ್ ಮಾಡ್ಕೊಳ್ಳ್ರಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳ್ರಿ ಈಗ ಆ ಲೈನ್ ಮೇಲೆ ಫಿಟ್ಟಿಂಗ್ ಲೈನನ್ನು ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ಡೌನ್ ಮಾರ್ಕಿಂಗನ್ನು ಮಾಡ್ಕೊಳ್ಳ್ರಿ ನೋಡಿರಿ ಈ ರೀತಿಯಾಗಿ ಸ್ಲೀವ್ಸ್ ಡೌನನ್ನು ಮಾಡ್ಕೋಬೇಕು ಕೆಳಗಡೆಗೆ ಒಂದು ಅರ್ಧ ಇಂಚ್ನಷ್ಟು ನಾವು ಸ್ಲೀವ್ಸ್ನ ರೌಂಡನ್ನು ಕಡಿಮೆ ತಗೋಬೇಕು ಈ ರೀತಿಯಾಗಿ ಲೈನಿಂಗ್ ಬಟ್ಟೆಯ ಮೇಲೆ ಸ್ಲೀವನ್ನು ಕಟ್ ಮಾಡ್ಕೊಳ್ಳೋದಾಯಿತು ಪೂರ್ತಿಯಾಗಿ ಈಗ ಲೈನಿಂಗ್ ಬಟ್ಟೆಯ ಮೇಲೆ ನಾವು ಬ್ಯಾಕ್ ಪಾರ್ಟ್ನ ನೆಕ್ ಲೆಂಗ್ತ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೆಕ್ ಪಾಯಿಂಟಿಂದ ಕೆಳಗಡೆಗೆ 10 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ ಕೆಳಗಡೆಗೆ ಸ್ವಲ್ಪ ವಿಡ್ತ್ ಜಾಸ್ತಿ ಇರಲಿ ಅಂತ ಹೇಳಿ ಅರ್ಧ ಇಂಚ್ನಷ್ಟು ವಿಡ್ತ್ ಜಾಸ್ತಿ ತೊಗೊಂಡು ಈ ರೀತಿ ರೌಂಡ್ ಶೇಪ್ ಮಾಡ್ಕೊಂಡಿನಿ ನಾನು ಜಸ್ಟ್ ರೌಂಡ್ ಶೇಪ್ ಮಾಡಿ ರೆಡಿ ಮಾಡಿಟ್ಟೀನಿ ನೀವು ಯಾವ ಶೇಪ್ ಬೇಕೋ ಅದನ್ನು ಶೇಪು
ಕಟ್ ಮಾಡ್ಕೋಬೋದು. ನೋಡಿರಿ ಈ ರೀತಿಯಾಗಿ ಲೈನಿಂಗ್ ಬಟ್ಟೆಯ ಮೇಲೆ ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್ ಮತ್ತು ಸ್ಲೀವ್ನ ಕಟ್ಟಿಂಗ್ ಪೂರ್ತಿಯಾಗಿ ಮುಗೀತು. ಈಗ ಲೈನಿಂಗ್ ಬಟ್ಟೆಯ ಮೇಲೆ ಟಕ್ಸ್ಗಾಗಿ ಮಾರ್ಕಿಂಗ್ಸ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಮೇಲೆ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಫೋಲ್ಡೆಡ್ ಸೈಡ್ ಕಡೆಯಿಂದ ಅಥವಾ ಹುಕ್ಕಿನ ಪಟ್ಟಿಯ ಕಡೆಯಿಂದ 1.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ರಿ. ಎರಡು ಪಾಯಿಂಟ್ಸ್ಗಳನ್ನು ಸೇರಿಸ್ಕೊಂಡಾದಮೇಲೆ ಆ ಪಾಯಿಂಟಿಂದ ಕೆಳಗಡೆಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ರಿ. ಅದು ನಮ್ಮ ಫಸ್ಟ್ ಟಕ್ಸು. ಆ ಲೈನಿಂದ ಎರಡು ಕಡೆಗೂ ಕೂಡ 1.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಟಕ್ಸ್ ಸ್ಟಿಚಿಂಗಾಗಿ. ಈಗ ಈ ಪಾಯಿಂಟಿಂದ ಎರಡು ಕಡೆಗೂ ಕೂಡ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ರಿ. ಹಾಗೆ ಆ ಪಾಯಿಂಟಿಂದ ಮೇಲ್ಗಡೆಗೆ 2 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಅದು ನಮ್ಮ 4ನೇ. ಈ ರೀತಿಯಾಗಿ ನಾವು ಲೈನಿಂಗ್ ಬಟ್ಟೆಯ ಮೇಲೆ ಟಕ್ಸ್ನ ಮಾರ್ಕಿಂಗ್ ಮಾಡ್ಕೋಬೇಕು. ಇನ್ನೊಂದು ಸೈಡಲ್ಲೂ ಕೂಡ ಇದನ್ನು ಪ್ರೆಸ್ ಮಾಡಿಕೊಂಡು ಚಾಕಿಂದ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ನ ಇನ್ನೊಂದು ಸೈಡ್ಗೆ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಲೈನಿಂಗ್ ಬಟ್ಟೆಯ ಮೇಲೆ ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಮತ್ತು ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್, ಸ್ಲೀವ್ಸ್ನ ಕಟ್ಟಿಂಗ್ ಪೂರ್ತಿಯಾಗಿ ಮುಗೀತು. ನೆಕ್ಸ್ಟ್ ನಾವೀಗ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಈ ರೀತಿಯಾದಂತಹ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಕಟ್ ಮಾಡಬೇಕು ಅಂದರೆ 1 ಮೀಟರ್ನಷ್ಟು ನೀವು ಮಿನಿಮಮ್ 1 ಮೀಟರ್ನಷ್ಟು ನೀವು ಲೈನಿಂಗ್ ಬಟ್ಟೆಯನ್ನು ತಗೋಬೇಕು. ಈಗ ಲೈನಿಂಗ್ ಬಟ್ಟೆಯ ಮೇಲೆ ಮಾರ್ಕಿಂಗ್ ಮತ್ತು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡಿನಿ. ಈಗ ಇದ್ರ ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಬ್ಯಾಕ್ ಪಾರ್ಟ್ನ ಫೋಲ್ಡೆಡ್ ಸೈಡು ಮತ್ತು ಮೇನ್ ಫ್ಯಾಬ್ರಿಕ್ನ ಫೋಲ್ಡೆಡ್ ಸೈಡು ಒಂದೇ ಕಡೆಗೆ ಬರಬೇಕು. ಆ ರೀತಿಯಾಗಿ ಜೋಡಿಸಿಟ್ಕೊಂಡು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. 36 ಮತ್ತು 38 ಎದೆ ಸುತ್ತಳತೆ ಇರುವಂತಹ ಬ್ಲೌಸ್ಗಳಿಗೆ ಮಿನಿಮಮ್ ನಮಗೆ 1 ಮೀಟರ್ನಷ್ಟು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಬೇಕು. ಈಗ ಲೈನಿಂಗ್ ಬಟ್ಟೆ ಮೇಲೆ ಈ ರೀತಿ ಕ್ರಾಸ್ ಆಗಿ ಇಟ್ಕೊಂಡು ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿರುವಂತಹ ಲೈನಿಂಗ್ ಬಟ್ಟೆಯನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಈ ರೀತಿಯಾಗಿ ಕ್ರಾಸ್ ಆಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಉಳಿದಿರುವಂತಹ ಬಟ್ಟೆಯಲ್ಲಿ ನಾವು 2 ಸ್ಲೀವ್ಸ್ಗಳನ್ನು ಕಟ್ ಮಾಡ್ಕೋಬೇಕು. ಸ್ವಲ್ಪ 1 ಮೀಟ್ರಿಗಿಂತಲೂ ಬಟ್ಟೆ ಕಡಿಮೆ ಇರೋದ್ರಿಂದ 2 ಸ್ಲೀವ್ಸ್ಗಳನ್ನು ಒಟ್ಟಿಗೆ ಕಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಬೇರೆ ಬೇರೆ 4 ಲೇಯರ್ಸ್ನಲ್ಲಿ ಫೋಲ್ಡ್ ಮಾಡ್ಕೊಂಡಿವಿ ಅಂದರೆ ಬಟ್ಟೆ ಕಡಿಮೆ ಬೀಳುತ್ತೈತಿ. ಅದಕ್ಕೋಸ್ಕರ ನಾನು 2ನ್ನು ಕೂಡ ಸಪ್ರೇಟಾಗಿ ಕಟ್ ಮಾಡ್ಕೋತೀನಿ. ಮೊದಲಿಗೆ ಈ ರೀತಿಯಾಗಿ 2 ಲೇಯರ್ಸ್ನಲ್ಲಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು 1 ಸ್ಲೀವನ್ನು ಕಟ್ ಮಾಡ್ಕೋತೀನಿ. ಮೇನ್ ಫ್ಯಾಬ್ರಿಕ್ ಮೇಲೆ ಯಾವಾಗಲೂ ನಾವು 1-2 ಪಾಯಿಂಟ್ನಷ್ಟು ಉದ್ದ ಮತ್ತು ವಿಡ್ತಲ್ಲಿ ಸ್ವಲ್ಪ ಜಾಸ್ತಿನೇ ತಗೋಬೇಕು. 1-2 ಪಾಯಿಂಟ್ನಷ್ಟು ಮಾತ್ರ ಜಾಸ್ತಿ ತಗೊಳ್ರಿ, ಹೆಚ್ಚಿಗೆ ಬೇಡ. ಈಗ ಉಳಿದಿರುವಂತಹ ಬಟ್ಟೆಯಲ್ಲಿ ಇನ್ನೊಂದು ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ. ಅದನ್ನು ಈ ರೀತಿಯಾಗಿ ಓಪನ್ ಮಾಡ್ಕೊಂಬಿಟ್ಟಿಟ್ಕೋತೀನಿ. ಅಂದರೆ ಈಸಿಯಾಗಿ ಗೊತ್ತಾಗ್ತೈತೆ ನಮಗೆ ಸ್ಲೀವ್ಸ್ ಕರೆಕ್ಟಾಗಿ ಕಟ್ ಆಗ್ತದೆ ಇಲ್ಲ ಅಂಥೇಳಿ. ಅದಕ್ಕೋಸ್ಕರ ನೋಡಿರಿ ಈ ರೀತಿಯಾಗಿ ಇನ್ನೊಂದು ಸ್ಲೀವನ್ನು ಕೂಡ ಕಟ್ ಮಾಡ್ಕೊಂಡಿನಿ. ಅದೇ ರೀತಿಯಾಗಿ ಈಗ ಲಾಸ್ಟಲ್ಲಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ ಮೇನ್ ಫ್ಯಾಬ್ರಿಕ್ ಮೇಲೆ. 2 ಸ್ಲೀವನ್ನು ಕಟ್ ಮಾಡ್ಕೊಳ್ಳೋದಾಯಿತು. ಈಗ ಕ್ರಾಸ್ ಬೆಲ್ಟ್ಸ್ಗಳನ್ನು ಕಟ್ ಮಾಡ್ಕೊಳ್ಳೋಣ. ನೀವು 2 ಲೇಯರ್ಸ್ನಲ್ಲಿ ಇಟ್ಟು ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಕತ್ರ 2 ಕ್ರಾಸ್ ಬೆಲ್ಟ್ಸ್ಗಳನ್ನು ಈ ರೀತಿಯಾಗಿ ಇಟ್ಟು ಕಟ್ ಮಾಡ್ಕೊಳ್ರಿ. ಇಲ್ಲ ಸಪ್ರೇಟಾಗಿ ಕಟ್ ಮಾಡ್ಕೊಳಕತ್ತಿದ್ರಂದ್ರೆ 2 ಕ್ರಾಸ್ ಬೆಲ್ಟ್ಸ್ಗಳನ್ನು ಅಪೋಸಿಟ್ ಸೈಡಲ್ಲಿ ಕಟ್ ಮಾಡ್ಕೋಬೇಕು. ಒಂದು ಸೈಡಲ್ಲಿ ಇಟ್ಟು ಕಟ್ ಮಾಡ್ಕೊಂಡ್ರೆ ಇನ್ನೊಂದು ಸೈಡಲ್ಲಿ ಇಟ್ಟು ಕಟ್ ಮಾಡ್ಕೋಬೇಕು. ಯಾಕಂದರೆ ಉಲ್ಟಾ ಸೀದಾ ಇರ್ತಾವಲ್ಲ ಮೇನ್ ಫ್ಯಾಬ್ರಿಕ್ಕು, ಅದಕ್ಕೋಸ್ಕರ. ಇಲ್ಲಾಂದರೆ 2 ಉಲ್ಟಾ ಸೈಡ್ ಬರ್ತಾವು, ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಅಪೋಸಿಟ್ ಸೈಡಲ್ಲಿ ಇಟ್ಟು ಕಟ್ ಮಾಡ್ಕೋಬೇಕು. 2 ಒಂದೇ ಸೈಡಲ್ಲಿ ಬರ್ತಾವು, ಅದಕ್ಕೋಸ್ಕರ ಅಪೋಸಿಟ್ ಸೈಡಲ್ಲಿ ಇಟ್ಟು ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ಕ್ರಾಸ್ ಕಟ್ಟಿಂಗ್ ಬ್ಲೌಸನ್ನು ಮೊದಲಿಗೆ ಪೇಪರ್ ಮೇಲೆ ಕಟ್ ಮಾಡಿಕೊಂಡು ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಮತ್ತು ಲೈನಿಂಗ್ ಬಟ್ಟೆಯ ಮೇಲೆ ಇಟ್ಟು
ಕಟ್ಮಾಡ್ಕೋಬೋದು. ಇದು ತುಂಬಾ ಈಸಿ ಮೆಥಡು. ನಾನು ಆಲ್ರೆಡಿ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಮೇಲೆ ಡೈರೆಕ್ಟಾಗಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿನಿ. ಅದೇ ರೀತಿಯಾಗಿ ಪೇಪರ್ ಕಟ್ಟಿಂಗ್ ಮಾಡಿನೂ ಕೂಡ ಯಾವ ರೀತಿಯಾಗಿ ಕ್ರಾಸ್ ಕಟ್ಟಿಂಗ್ ಬ್ಲೌಸನ್ನು ಕಟ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಟ್ಟಿನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ ಹೆಸರು ಲೇಡೀಸ್ ಗ್ರೇಸ್. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸ್ಟಿಚ್ಚಿಂಗನ್ನು ತೋರಿಸಿರ್ತೀನಿ. ಆಲ್ರೆಡಿ ನಾನು ಅಪ್ಲೋಡ್ ಮಾಡೀನಿ, ಲಾಸ್ಟಲ್ಲಿ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ, ಹಾಗೆ ಮೇಲೆ ಐಕಾನ್ನಲ್ಲೂ ಕೂಡ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸ್ಟಿಚ್ಚಿಂಗ್ ವಿಡಿಯೋವನ್ನು ನೋಡ್ಬೋದು. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.